ನಮಸ್ತೆ, ನನ್ನ ಹೆಸರು ರಶ್ಮಿ ಅಂತ. ನಾನು ಬಿ ಬಿ ಎಂ ಓದಿದ್ದೀನಿ, ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಗ್ರೀನ್ ಸ್ಟೇಜ್ಗೆ ನಾನು ಮೊದಲು ವಿಜಯ್ನ ಭೇಟಿಯಾಗಿದ್ದು ಅನಿರೀಕ್ಷಿತವಾಗಿ. ಬೇರೆ ಯಾವುದೋ ಒಂದು ತಂಡಕ್ಕೆ ಸೇರ್ಕೊಳ್ಳೋಕೆ ಹೋಗಿ ವಿಜಯ್ ಪರಿಚಯ ಆಗಿದ್ದು. ಅಲ್ಲಿಂದ ಮತ್ತೆ ಬೀದಿ ನಾಟಕಗಳ ಮುಖಾಂತರ 3 ವರ್ಷದಿಂದ ನಡ್ಕೊಂಡ್ಬರ್ತಾಯಿನಿ ಗ್ರೀನ್ ಸ್ಟೇಜಲ್ಲಿ. 3 ವರ್ಷದಿಂದ ಹಲವಾರು ಬೀದಿ ನಾಟಕಗಳನ್ನ ಮಾಡಿದ್ದೀವಿ, ಹಲವಾರು ಪ್ರೈಸಸ್ ಬಂದಿದೆ ನಮ್ಮ ಬೀದಿ ನಾಟಕಗಳಿಗೆ. ಸ್ಟೇಜ್ ನಾಟಕ ಅಂತ ಬಂದರೆ ಫಸ್ಟು ನಾವು ಕೊರಿಯಪ್ಪನ ಕೊರಿಯೋಗ್ರಫಿ ಮಾಡಿದ್ದು, ಅದರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಸುಶೀಲ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೆ. ಅದಾದ ನಂತರ ಅದು ರಂಗಶ್ರೀ ಇದು ನಾಟಕೋತ್ಸವಕ್ಕೆ ಇದು ರೊಟ್ಟಿ ಋಣ ನಾಟಕ ಮಾಡಿದ್ವಿ. ಅದಾದಮೇಲೆ ಇವಾಗ ಮಾಧವಿ ಮಾಡ್ತಾ ಇದ್ದೀವಿ. ಒಂದು ವಿಭಿನ್ನವಾದ ಕಾನ್ಸೆಪ್ಟ್ ತೊಗೊಂಡು ಪ್ರತಿಯೊಂದು ನಾಟಕಗಳಲ್ಲೂ ಮಾಡ್ತಾ ಇದ್ದೀವಿ. ಅಂದರೆ ಒಂದು ಕಾಮಿಡಿ, ಹಾರರ್ ಆ ಥರ ಎಲ್ಲ ಥರದ್ದುವೆ. ಮೇನಾಗಿ ಗ್ರೀನ್ ಸ್ಟೇಜಲ್ಲಿ ಕಂಫರ್ಟ್ನೆಸ್ ತುಂಬ ಜಾಸ್ತಿ ಇರುತ್ತೆ, ಯಾಕೆಂದರೆ ಎಲ್ಲ ಇಲ್ಲಿ ಆಲ್ಮೋಸ್ಟ್ ಒಂದೇ ಏಜ್ ಗ್ರೂಪ್ ಅವರು ಹೆಚ್ಚು ಕಮ್ಮಿ ಇರೋದ್ರಿಂದ ತುಂಬ ಚೆನ್ನಾಗಿರತ್ತೆ, ಒಂಥರ ಫ್ರೆಂಡ್ಲಿ ಆಗಿರತ್ತೆ. ಯಾವುದೋ ಒಂದು ನಾಟಕ ಟೀಮ್ಗೆ ಬಂದಿದ್ದೀವಿ, ಹೊರಗಡೆಯಿಂದ ಬಂದಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಆ್ಯಂಡ್ ಇಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಅವ್ರ ಕೆಲಸ ಅಂತ ಇಲ್ಲ, ಎಲ್ಲರೂ ಎಲ್ಲದನ್ನು ನೋಡ್ತಾರೆ. ಕಾಸ್ಟ್ಯೂಮ್ ಆಗಿರ್ಬೋದು, ಸೆಟ್ ಆಗಿರ್ಬೋದು, ಎಲ್ಲ ನಾವೇ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ವರ್ಕ್ ಮಾಡೋದ್ರಿಂದ ಎಲ್ಲದ್ರ ಬಗ್ಗೆಯೂ ನಮಗೆ ಐಡಿಯಾಸ್ ಬರುತ್ತೆ. ಸೊ ಹೊಸದಾಗಿ ಯಾರೇ ಗ್ರೀನ್ ಸ್ಟೇಜ್ ತಂಡಕ್ಕೆ ಸೇರೋದಾದ್ರೂ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್. ಯಾಕೆಂದರೆ ಅವ್ರು ತುಂಬಾ ಕಲಿತಾರೆ ಇಲ್ಲಿಂದ, ಮೇಯ್ನಾಗಿ ಜನದ ಹತ್ರ ಹೇಗೆ ಮಾತಾಡಬೇಕು ಧೈರ್ಯವಾಗಿ ಅನ್ನೋದನ್ನು ಕಲಿತಾರೆ. ಯಾಕೆಂದ್ರೆ ಸ್ಟ್ರೀಟ್ ಪ್ಲೇಲಿ ಹಲವಾರು ಕ್ವಶನ್ಸ್ ಬರುತ್ತೆ ಮಧ್ಯದಲ್ಲಿ ನಾವು ಮಾಡಿರೋ ಕಾನ್ಸೆಪ್ಟ್ಸ್ಗೆ, ಅದಕ್ಕೆ ಹೇಗೆ ಧೈರ್ಯವಾಗಿ ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ. ಚೆನ್ನಾಗಿರುತ್ತೆ ಗ್ರೀನ್ ಸ್ಟೇಜ್.